ಸರ್ಕಾರಿ ಅಧಿಕಾರಿಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಮಾಡುವ ಕೆಲಸಗಳಲ್ಲಿ ಏನಾದರೂ ಎಡವಟ್ಟು ಅಥವಾ ಕೊರತೆ ಇದ್ದೇ ಇರುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಜನರ ಜೀವಕ್ಕೆ ಕಂಟಕವೆಂಬಂತೆ ಇತ್ತೀಚೆಗಷ್ಟೇ ಅಭಿವೃದ್ಧಿಯಾದ ಉಡುಪಿ ಜಿಲ್ಲೆಯ ಮಣಿಪುರ ಕಟಪಾಡಿ ಮುಖ್ಯ ಸಂಪರ್ಕ ರಸ್ತೆ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ. ರಸ್ತೆಯ ಬದಿಗೆ ತಡೆಬೇಲಿ ಸೂಚನಾ ಫಲಕ ಅಳವಡಿಕೆ ಮಾಡಲು ಸಾರ್ವಜನಿಕರ ಆಗ್ರಹವನ್ನ ಮಾಡಿದ್ರೂ ಕೂಡ ದಪ್ಪ ಚರ್ಮದ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸೋದಿಲ್ಲ ಅನ್ನೋದು ಸಾರ್ವಜನಿಕರ ಆರೋಪ. ಕಟಪಾಡಿ ಮಣಿಪುರ ರಸ್ತೆ ಇತ್ತೀಚೆಗಷ್ಟೇ ಅಭಿವೃದ್ಧಿಯಾಗಿದೆ. ಆದರೆ ಈ ರಸ್ತೆಯಲ್ಲಿ ಕೆಲವೊಂದು ಮುಂಜಾಗ್ರತಾ ಕ್ರಮವನ್ನು ಅಳವಡಿಸಿದೆ ವಾಹನ ಸವಾರರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಇಲ್ಲಿ ಸಂಚರಿಸುವ ವಾಹನ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರದೇಶ ಕಡಪಾಡಿಯಿಂದ ಮಣಿಪುರ ಹೋಗುವ ಇದೊಂದು ರಸ್ತೆ ದುರಸ್ತಿಯಾಗಿ ಈಗ ತಾನೇ ಒಂದು 6 ತಿಂಗಳಾಗಿದೆ. 6 ತಿಂಗಳಿಂದ 8 ತಿಂಗಳಾಗಬಹುದು. ಆದರೂ ಕೂಡ ಈ ಒಂದು ರಸ್ತೆಯಲ್ಲಿ ಹೋಗುವ ವಾಹನಗಳಿಗೆ ಭಾರಿ ಒಂದು ಡೇಂಜರ್ ಪ್ಲೇಸ್, ಅಂದರೆ ಭಾರಿ ಒಂದು ವ್ಯವಸ್ಥಿತ ಸರಿಯಾಗಿರಲಿಲ್ಲ. ಅಂದರೆ ಎರಡು ಕಡೆ ಬ್ರಿಡ್ಜಿಯ ಪಶ್ಚಿಮ ಭಾಗದಲ್ಲಿ ಆಗಲಿ ಪೂರ್ವ ಭಾಗದಲ್ಲಿ ಆಗಲಿ ಎರಡು ಕಡೆ ಈ ಒಂದು ತಡೆಗೋಡೆ ಇಲ್ಲದೆ ಇದೊಂದು ಬಹಳ ದುರ್ಘಟನೆ ನಡೆಯುವಂಥ ಸ್ಥಳ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ಒಂದು ಇದಕ್ಕೆ ಸಂಬಂಧಪಟ್ಟ PWD ಆಗಲಿ ಅದರ ಇಂಜಿನಿಯರವರಾಗಲಿ ಹಾಗೂ ಸರ್ಕಾರದ ಗಮನಕ್ಕೆ ತಗೊಂಡ್ಬಂದು ಇದನ್ನು ದುರಸ್ತಿಪಡಿಸಬೇಕು, ಹಾಗೆಯೇ ತಡೆಗೋಡೆಯನ್ನು ನಿರ್ಮಿಸಬೇಕು. ನಾವು ಇದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ನಾವು ಈಗಾಗಲೇ ಹೋರಾಟ ಮಾಡಿದ್ದೇವೆ. ಇದರ ಮುಖಾಂತರ ನಾನು ಎಲ್ಲರಿಗೂ ತಿಳಿಸಿದ್ದೇನೆ. ಹೌದು, ಅಭಿವೃದ್ಧಿಯಾದ ಈ ರಸ್ತೆ ಸುಸಜ್ಜಿತವಾಗಿದ್ದು ಇಲ್ಲಿ ವಾಹನ ಚಾಲಕರು ಹೆಚ್ಚು ವೇಗವಾಗಿ ಸಂಚರಿಸುತ್ತಾರೆ. ಆದರೆ ಹೆಚ್ಚಿನ ತಿರುವು ಮತ್ತು ಕೆಲವು ಕಡೆ ಇಕ್ಕಟ್ಟಾಗಿರೋದ್ರಿಂದ ಅಪಾಯ ಎದುರಿಸಬೇಕಾಗಿದೆ. ರಸ್ತೆ ಬದಿಗಳಲ್ಲಿ ಸಂಚಾರಕ್ಕೆ ಅನುಕೂಲವಾಗುವಂತಹ ಆಯಕಟ್ಟಿನ ಸ್ಥಳಗಳಲ್ಲಿ ವೇಗ ನಿಯಂತ್ರಕ ಫಲಕ, ವೇಗದ ಮಿತಿ ಫಲಕ, ರಸ್ತೆಗಳ ಸ್ಥಿತಿಗತಿಯ ಬಗ್ಗೆ ಸಮರ್ಪಕ ಸೂಚನಾ ಫಲಕಗಳನ್ನು ಹಾಕಿಲ್ಲ. ಚಾಲಕರು ವೇಗವಾಗಿ ಬಂದು ಅಗಲ ಕಿರಿದಾದ ರಸ್ತೆಗಳಲ್ಲಿ ಎದುರಿನಿಂದ ವಾಹನ ಬರುವಾಗ ನಿಯಂತ್ರಿಸಲಾಗದೆ ಅಪಘಾತಕ್ಕೀಡಾಗುತ್ತಿದ್ದಾರೆ. ರಸ್ತೆ ಅಭಿವೃದ್ಧಿಯಾದರೂ ರಸ್ತೆಯ ಇಕ್ಕೆಲಗಳಲ್ಲಿ ತಡೆಬೇಲಿ ಕಲ್ಲುಗಳನ್ನು ಹಾಕಿಲ್ಲ. ಇದರಿಂದಲೂ ಅಪಾಯ ಹೆಚ್ಚಾಗಿದೆ. ಮಣಿಪುರ ಸೇತುವೆ ಬಳಿ ಮತ್ತು ರೈಲ್ವೆ ಸೇತುವೆಯ ಪ್ರದೇಶಗಳಲ್ಲಿ ಅನೇಕ ತಿರುವುಗಳಿದ್ದು ಅಪಾಯ ಹೆಚ್ಚಿದ ಕೂಡಲೇ ಲೋಕೋಪಯೋಗಿ ಇಲಾಖೆ ಎಚ್ಚೆತ್ತು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಸ್ತೆಗಳು ಅಭಿವೃದ್ಧಿಗೊಂಡ ಜೊತೆಯಲ್ಲಿ ಪೂರಕವಾದ ಕೆಲಸಗಳನ್ನು ಶೀಘ್ರವಾಗಿ ಮುಗಿಸಿ ಜನರಿಗೆ ಸಮರ್ಪಕವಾದ ರಸ್ತೆ ನಿರ್ಮಾಣ ಮಾಡಿಕೊಡುವ ಜವಾಬ್ದಾರಿ ಗುತ್ತಿಗೆದಾರರದ್ದು. ತಮ್ಮ ಜವಾಬ್ದಾರಿ ಅರಿತು ಕೆಲಸ ಮಾಡಿದ್ದಲ್ಲಿ ಎಲ್ಲರಿಗೂ ಉಪಯೋಗವಾಗುವಂತಹ ರಸ್ತೆ ನಿರ್ಮಾಣವಾಗುತ್ತೆ. ಈ ಬಗ್ಗೆ ವರದಿ ಬಿತ್ತರವಾದ ನಂತರವಾದರೂ ತಡೆಬೇಲಿ ನಿರ್ಮಾಣವಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, 24x7 ಉಡುಪಿ.